ಇನ್ನು ಚಿತ್ರದುರ್ಗ ಟಿಕೆಟ್ಗಾಗಿ ರಘು ಚಂದನ್ ಪಟ್ಟು ಹಿಡಿದಿದ್ದಾರೆ. ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ರಘು ಚಂದನ್ ಚಿತ್ರದುರ್ಗ ಟಿಕೆಟ್ಗೋಸ್ಕರ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಬಿಜೆಪಿಯಿಂದ ಚಿತ್ರದುರ್ಗ ಕ್ಷೇತ್ರಕ್ಕೆ ರಘು ತೀವ್ರ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಕೂಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ಗೊಂದಲದಲ್ಲೇ ಇದೆ. ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ ರಘು ಚಂದನ್ ಟಿಕೆಟ್ಗಾಗಿ ತೀವ್ರ ಲಾಭಿ ನಡೆಸ್ತಾ ಇದ್ದಾರೆ. ಹಾಲಿ ಸಂಸದರಾಗಿದ್ದಾರೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ. ಸ್ಥಳೀಯ ಮುಖಂಡರಿಗೆ ಮಣೆ ಹಾಕುವಂತೆ ರಘು ಮನವಿ ಮಾಡಿಕೊಳ್ತಾ ಇದ್ದಾರೆ. ಪ್ರತಿ ಬಾರಿ ಹೊರಗಿನವರಿಗೆ ಮಣೆ ಹಾಕ್ತಾ ಇದೆ ಕೇಸರಿ ಪಡೆ, ಈ ಬಾರಿ ಸ್ಥಳೀಯರಿಗೆ ಮಣೆ ಹಾಕಬೇಕು, ಈ ಬಾರಿ ಯುವ ಮುಖಂಡರಿಗೆ ಆದ್ಯತೆ ನೀಡಿ ಅಂತ ಮನವಿ ಮಾಡಿದ್ದಾರೆ. ಕೊನೆ ಹಂತದ ಕಸರತ್ತನ್ನ ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ ರಘು ಚಂದನ್, ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪ ಅವರ ಪುತ್ರ. ಒಟ್ಟಾರೆ ಈ ಬಾರಿ ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಅತಿ ಹೆಚ್ಚು ಅಂತಾನೆ ಹೇಳ್ಬೋದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಎಸ್ ಯಡಿಯೂರಪ್ಪನವರನ್ನ ಕೂಡ ಭೇಟಿ ಮಾಡಿದ್ದಾರೆ ರಘು ಚಂದನ್, ತೀವ್ರ ಲಾಭಿ ನಡೆಸ್ತಾ ಇದ್ದಾರೆ. ದಯಮಾಡಿ ಈ ಸಲ ಯುವಕರಿಗೆ, ಯುವ ಮುಖಂಡರಿಗೆ ಆದ್ಯತೆ ನೀಡಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಸದ್ಯ ಕೇಂದ್ರ ಸಚಿವರು ಆಗಿರುವಂತಹ ನಾರಾಯಣ ಸ್ವಾಮಿ ಅವರು ಚಿತ್ರದುರ್ಗ ಕ್ಷೇತ್ರದ ಹಾಲಿ ಸಂಸದರಾಗಿದ್ದಾರೆ. ಪ್ರತಿ ಬಾರಿ ಹೊರಗಿನವ್ರನ್ನೇ ಕರ್ಕೊಂಡು ಬಂದು ಇಲ್ಲಿಗೆ ಟಿಕೆಟ್ ಕೊಡ್ತೀರಾ, ಈ ಬಾರಿ ಸ್ಥಳೀಯರಿಗೆ ಕೊಡಿ ಅಂತ ದೆಹಲಿಯಲ್ಲಿ ಮನವಿ ಮಾಡ್ಕೊಂಡಿದ್ದಾರೆ.